ನನ್ನ ಹೆಸರು ವೀರೇಶ್ ಅಂತ. ಮೈಸೂರು ಸಿಟಿ ಟ್ರಾನ್ಸ್ಪೋರ್ಟ್ ಡಿವಿಷನಲ್ಲಿ ಡಿವಿಷನಲ್ ಮೆಕ್ಯಾನಿಕಲ್ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದೀನಿ. ಮೈಸೂರು ದಸರಾ ವರ್ಲ್ಡ್ ಫೇಮಸ್ ಆಗಿದೆ. ಮೈಸೂರು ದಸರಾ ನೋಡೋಕ್ಕಂತಾನೆ ಬೇರೆ ಬೇರೆ ವಿದೇಶಗಳಿಂದ ಎಲ್ಲ ಪ್ರಯಾಣಿಕ ಟೂರಿಸ್ಟ್ಗಳು ಬರ್ತಾರೆ. ಆ ಟೂರಿಸ್ಟ್ಗಳು ಮೇನ್ ಕಾನ್ಸಂಟ್ರೇಷನ್ನು ಅಥವಾ ನೋಡಬೇಕಾಗಿರೋದು ಅಂಬಾವಿಲಾಸ ಪ್ಯಾಲೇಸು ಮತ್ತು ಜೂ ಎರಡು ನೋಡ್ಕೊಂಡ್ಬಿಟ್ಟು ಮೈಸೂರು ನೋಡಿದ್ದೀವಿ ಅಂತ ಹೋಗ್ತಾರೆ. ಆದರೆ ಮೈಸೂರಲ್ಲಿ ಇನ್ನೂ 8 ಪ್ಯಾಲೇಸ್ಗಳಿದೆ, ಅವೆಲ್ಲವನ್ನೂ ನಾವು ತೋರಿಸ್ಬೇಕು ಅಂತೇಳಿ ಈ ಸರಿ ಪ್ಯಾಲೇಸ್ ಆನ್ ವೀಲ್ಸ್ ಅಂತ ಮಾಡಿದ್ದೀವಿ. ಜಗನ್ಮೋಹನ ಅರಮನೆ. ಈ ಅರಮನೆ 1861 ಮುಮ್ಮಡಿ ಕೃಷ್ಣರಾಜ್ ಒಡೆಯರಿಂದ ನಿರ್ಮಾಣವಾಗಿದ್ದು, ಪ್ರಸ್ತುತ ಅರಮನೆಯಲ್ಲಿ ಮೈಸೂರು ಶೈಲಿಯ ವರ್ಣಚಿತ್ರಗಳ ಪ್ರದರ್ಶನ ಮಾಡಲಾಗಿದೆ. ಅಂಬಾವಿಲಾಸ ಅರಮನೆ ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿ ನಿರ್ಮಾಣಗೊಂಡು ಜಗತ್ತಿನಲ್ಲಿ ಸುಂದರ ಅರಮನೆಯೆಂದೇ ಪ್ರಸಿದ್ಧಿಯಾಗಿರುವ ಅರಮನೆಯೇ ಅಂಬಾವಿಲಾಸ ಅರಮನೆ. ಹಿಂದೆ ಇದೇ ಸ್ಥಳದಲ್ಲಿ ಮರದಲ್ಲಿ ಕಟ್ಟಿದ ಅರಮನೆ ಅಗ್ನಿಗೆ ಆಹುತಿಯಾದ ನಂತರ ಹೊಸದಾಗಿ 1911-12 ನಿರ್ಮಿಸಲಾಯಿತು. ಅರಮನೆಯಲ್ಲಿ ದರ್ಬಾರ್ ಹಾಲ್, ಕಲ್ಯಾಣ ಮಂಟಪ, ರತ್ನ ಖಚಿತ ಸಿಂಹಾಸನದ ವರ್ಣಚಿತ್ರಗಳಿವೆ. ಸುತ್ತಲೂ 8 ದೇವಾಲಯಗಳಿವೆ. ಪ್ರತಿ ವರ್ಷ ಸುಮಾರು 25-30 ಲಕ್ಷ ಪ್ರವಾಸಿಗರು ಇದನ್ನು ವೀಕ್ಷಿಸಿ ಆನಂದಿಸಲು ಬರುತ್ತಾರೆ. ಲಲಿತ್ ಮಹಲ್ ಅರಮನೆ 1921 ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಕಟ್ಟಿಸಿರುತ್ತಾರೆ. ಆಕರ್ಷಕ ವಾಸ್ತುಶಿಲ್ಪ ಹೊಂದಿರುವ ಈ ಕಟ್ಟಡ ಪ್ರಸ್ತುತ ಐಷಾರಾಮಿ ಹೋಟೆಲ್ ಆಗಿದೆ. ಜಯಲಕ್ಷ್ಮಿ ವಿಲಾಸ ಅರಮನೆ ಈ ಕಟ್ಟಡ ಹಿಂದೆ ಜಯಲಕ್ಷ್ಮಣ್ಣಿಯವರು ವಾಸ ಇದ್ದಂಥ ಅರಮನೆ ಇದು. 1959 ಕುವೆಂಪು ಅವರು ವೈಸ್ ಚಾನ್ಸಲರ್ ಆಗಿದ್ದಾಗ ಈ ಅರಮನೆ ಮತ್ತು 300 ಎಕರೆ ಪ್ರದೇಶನ ಅವ್ರ ಕಡೆಯಿಂದ ಪರ್ಚೇಸ್ ಮಾಡಿಕೊಂಡ್ರು. ಆ ನಂತರದಲ್ಲಿ 1967 ಜಾನಪದ ವಸ್ತು ಸಂಗ್ರಹಾಲಯ ಅಂತ ಸ್ಥಾಪನೆ ಮಾಡಿದರು. ಅದಕ್ಕೆ ಪ್ರಮುಖ ಕಾರಣರು ದೇಜಗೌ ಹಾಮನಾಯಕರು ಮತ್ತು ಜಿ ಶಂಪ ಪರಮಶಿವಯ್ಯವರು ಮತ್ತು ಪಿ ಆರ್ ತಿಪ್ಪೇಸ್ವಾಮಿ ಅಂತ ಕ್ಯೂರೇಟರ್ ಆಗಿದ್ದರು. ಆನಂತರ ಯು ಎಸ್ ರಾಮಣ್ಣ ಅವರು ಕ್ಯೂರೇಟರ್ ಆಗಿದ್ದರು. ಅವರ ಕಾಲದಲ್ಲಿ ಸುಮಾರು ವಸ್ತುಗಳನ್ನು ಸಂಗ್ರಹ ಮಾಡಿಟ್ಟಿದ್ದಾರೆ ಇಲ್ಲಿ ಜಾನಪದಕ್ಕೆ ಸಂಬಂಧಿಸಿದಂತೆ. ಈಗ ಈ ಕಟ್ಟಡದಲ್ಲಿ ಮುಖ್ಯವಾಗಿ ಪುರಾತತ್ವ ವಿಭಾಗಕ್ಕೆ ಸೇರಿದಂಥ ವಸ್ತುಗಳಿದ್ದಾವೆ, ಜಾನಪದಕ್ಕೆ ಸಂಬಂಧಿಸಿದಂಥ ವಸ್ತುಗಳಿದ್ದಾವೆ, ಸಾಹಿತಿಗಳಿಗೆ ಸಂಬಂಧಿಸಿದಂಥ ವಸ್ತುಗಳಿದ್ದಾವೆ. ಇಲ್ಲಿ ಜಾನಪದಕ್ಕೆ ಸಂಬಂಧಿಸಿದಂತೆ, ರಂಗಭೂಮಿಗೆ ಸಂಬಂಧಿಸಿದಂತೆ, ರಂಗಕಲೆಗಳಿಗೆ ಸಂಬಂಧಿಸಿದಂತೆ, ಯಕ್ಷಗಾನಕ್ಕೆ ಸಂಬಂಧಿಸಿದಂತೆ ಗೊಂಬೆ ಪ್ರಕಾರಗಳು, ಕೀಲುಗೊಂಬೆ, ಸೂತ್ರದ ಗೊಂಬೆ, ತೊಗಲುಗೊಂಬೆ, ಈ ಪ್ರಕಾರಗಳನ್ನು ಕೂಡ ನಾವು ಸಂಗ್ರಹ ಮಾಡಿಟ್ಟಿರೋದನ್ನು ನೋಡಬಹುದು. ಇಲ್ಲಿ ಹೇರಳವಾದ ಸಂಗ್ರಹ ಇರೋದರಿಂದ ಇದು ದಕ್ಷಿಣ ಪೂರ್ವ ಏಷ್ಯಾ ಖಂಡದಲ್ಲೇ ಇದು ಅತಿ ದೊಡ್ಡ ಮ್ಯೂಸಿಯಮ್ ಅನ್ನ ಅಂತ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಇಂದಿರಾ ಗಾಂಧಿ ನ್ಯಾಚುರಲ್ ಹಿಸ್ಟರಿ ಮ್ಯೂಸಿಯಂ ಭಾರತದಲ್ಲಿ ದೊಡ್ಡದಾದ ಮ್ಯೂಸಿಯಂ ಆಗಿದೆ. Thank you.
ಚಲುವಾಂಬ ವಿಲಾಸ ಅರಮನೆ. 1911 ನಿರ್ಮಾಣಗೊಂಡಿರುವ ಈ ಅರಮನೆ ಪ್ರಸ್ತುತ CFTRI ಕಚೇರಿಯಾಗಿದೆ. ನಾನು ರುಕ್ಮಾಂಗದ ಅಂತ ಮಾರ್ಗದರ್ಶಿ, ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾನೀಗ ಮೈಸೂರಿನಲ್ಲಿ ಕೆಲಸ ಮಾಡೋಕ್ಕೆ ಅಂದರೆ ಪ್ರವಾಸೋದ್ಯಮ ಇಲಾಖೆಯಿಂದ ಇಲ್ಲಿ ಬಂದಿದ್ದೀನಿ. ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಪ್ರವಾಸೋದ್ಯಮ ಇಲಾಖೆ ಮತ್ತು KSRTC ಸಹಯೋಗದಲ್ಲಿ ಪ್ಯಾಲೇಸ್ ಆನ್ ವೀಲ್, ಗಾಲಿಯ ಮೇಲೆ ಅರಮನೆ ಅಂತೇಳಿ, ರಾಜ್ಯದ ಹೊರಭಾಗದಿಂದ ಬರುವಂಥ ವಿವಿಧ ಪ್ರವಾಸಿಗರಿಗಾಗಿ ಒಂದು ವಿಶೇಷವಾದ ವಿನೂತನವಾದ ಒಂದು ಪ್ರವಾಸವನ್ನು, ಒಂದು ದಿನದ ವ್ಯವಸ್ಥಿತ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ. ರೈಲ್ವೆ ಮ್ಯೂಸಿಯಂ, ರೈಲ್ವೆ ಇಲಾಖೆಗೆ ಸಂಬಂಧಿಸಿದ ಮ್ಯೂಸಿಯಂ ಇದಾಗಿದೆ. ಇಂದಿರಾ ಗಾಂಧಿ ಮಾನವ ವಸ್ತು ಸಂಗ್ರಹಾಲಯ, ಇಲ್ಲಿ ಗುಡಿಗಾರಿಕೆ ವಸ್ತುಗಳ ಪ್ರದರ್ಶನ ಮಾಡಲಾಗುತ್ತಿದೆ. ಮೈಸೂರು ಪ್ಯಾಲೇಸ್ ಒಂದು ಡೀಲ್ಸ್ ಅವರು ಟ್ರಿಪ್ ಮಾಡಿ ನಾವು ಕಲಿಸೋದಕ್ಕೆ ನಾವು ಸುಮಾರು ಒಂದು 8 ಪ್ಯಾಲೇಸ್ ನೋಡಿದ್ದೀವಿ. ನನಗೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಲಿ, ವಿಶೇಷ ದಿನಗಳಲ್ಲಿ ಇನ್ನೂ ಈ ಥರ ಮಾಡಿದ್ರೆ ಜನಗಳಿಗೆ ಇನ್ನೂ ನಮ್ಮ ಕಲ್ಚರು, ನಮ್ಮ ಸಂಸ್ಕೃತಿ ಬಗ್ಗೆ ಅರಿವಾಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇಟ್ಸ್ ಎ ಗ್ರೇಟ್ ಪ್ರೋಗ್ರಾಮ್, ಗ್ರೇಟ್ ಇನಿಷಿಯೇಟಿವ್ ಟೇಕನ್ ಬೈ ಗವರ್ನ್ಮೆಂಟ್.